ಇತ್ತೀಚೆಗೆ ಕಡಿಮೆ ಆಗಲಿಕ್ಕೆ ಜಾಸ್ತಿ ಆಗಿರೋದು ಯಾವಾಗ ನಿಜ ಒಂದಿಷ್ಟು ಬೇಜಾರು ನನಗೆ ಇತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ಈ ಚುನಾವಣೆ ಕಾವು ಶುರುವಾಗಬೇಕಾದ್ರೆ ಯಾವ್ಯಾವ ರಾಜಕೀಯ ಪಕ್ಷಗಳಿದ್ದಾರೆ ಆ ಪಕ್ಷದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಕಾಂಗ್ರೆಸ್ನಿಂದ ಒಬ್ಬ ಇದಾಗಿ ಏನಾಗಿ ಜ್ಞಾನ ಇದೇ ವ್ಯಕ್ತಿ ಅನ್ನತಕ್ಕಂಥದ್ದು ಯಾವುದನ್ನು ಸಾಗ್ತದೆ ಅವತ್ತಿಂದ ರಾಜಕೀಯ ಸ್ಟಾರ್ಟ್ ಆಗ್ತದೆ ಅವತ್ತಿಂದ ಒಂದು ಭರಾಟೆ ರಾಜಕೀಯದ ಭರಾಟೆ ಸ್ಟಾರ್ಟ್ ಆಗ್ತದೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸೋಕೆ ಹೋಗ್ತದೆ ಈ ವಿಚಾರವಾಗಿ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಗೌಡನ್ನ ಮುಟ್ಕಿದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಏನು ಚುನಾವಣೆ ಹತ್ರ ಬರ್ತಾ ಇದೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಸರ್ ತಯಾರಿ ಭಾಳ ಚೆನ್ನಾಗಿ ನಡೀತಾ ಇದೆ ಇನ್ನು ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿನೂ ಅನೌನ್ಸ್ ಮಾಡ್ತಕ್ಕಂಥದ್ದು ಬಾಕಿ ಇದೆ ಅದು ಅನೌನ್ಸ್ ಆದಮೇಲೆ ನಿಜವಾದಂಥ ರಾಜಕೀಯದ ಒಂದು ಭರಾಟೆ ಏನಿದೆ ಹೆಂಗಿರೋ ಶಕೆ ಇದೆ ವಾತಾವರಣದಲ್ಲಿ ಸ್ವಲ್ಪ ಶಕೆ ಜಾಸ್ತಿ ಆಗುತ್ತೆ ಆದರೂ ಕೂಡ ಪ್ರಮುಖವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತೇಳಿ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿ ವಿಚಾರವಾಗಿ ಟಿಕೆಟ್ ಒಂದಷ್ಟು ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದರೆ ಆದರೆ ಈ ಹೊಂದಾಣಿಕೆ ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹೊಂದಾಣಿಕೆ ಇಲ್ಲ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇತ್ತೀಚೆಗೆ ಕಡಿಮೆ ಆಗಲಿಕ್ಕೆ ಜಾಸ್ತಿ ಆಗಿರೋದು ಯಾವಾಗ ಈಗ ಜಾಸ್ತಿ ಆಗುತ್ತೆ ನಾಳೆ ನಾಡಿನಿಂದ ಆಮೇಲೆ ಕಮ್ಮಿ ಆದಾಗ ಜಾಸ್ತಿ ಇತ್ತು ಯಾಕೆ ಕಮ್ಮಿ ಆಯ್ತು ಅಂತ ಕೇಳಿ ಈಗ ನಾನಿವತ್ತು ಪ್ರಿಂಟ್ ಮೀಡ್ಯಾದಲ್ಲಿ ನೋಡಿದೆ ಪೇಪರ್ನಲ್ಲಿ ನೋಡಿದೆ ನಾಳೆ ಕುಮಾರಣ್ಣ ಚೆನ್ನೈಯಿಂದ ಬಂದ ಮೇಲೆ ಒಂದು ಸಮನ್ವಯ ಸಮಿತಿಯನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ಸಿನ ಕೂತ್ಕೊಂಡು ಒಂದು ಸಮನ್ವಯ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ಎರಡೂ ಪಕ್ಷದ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಸೂಚನೆಗಳನ್ನ ರವಾನಿಸ್ತಾರೆ ಮೇಲೆ ಪಕ್ಷದ ಎರಡು ಪಕ್ಷಗಳು ಕೂಡ ಬೂತ್ ಮಟ್ಟದಿಂದ ಸಂಘಟನೆ ಕೆಲಸವನ್ನು ಮಾಡಿ ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತದ್ದು ಶುರುವಾಗ್ತದೆ ಅದರಿಂದಾಗಿ ಯಾರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಸಮನ್ವಯದ ಕೊರತೆ ಇಲ್ ಇದೆ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಳ್ಳಾಕ್ತೀನಿ ನಿಜ ಒಂದಿಷ್ಟು ಬೇಜಾರು ನನಗೆ ಇತ್ತು ಇಲ್ಲ ಅಂತ ಹೇಳೋದಿಲ್ಲ ಯಾಕಿತ್ತು ಅಂದರೆ ಶಿವಮೊಗ್ಗ ಮತ್ತು ಕಲ್ಬುರ್ಗಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಬಂದು ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಥವಾ ನಮ್ಮ ರಾಜ್ಯಾಧ್ಯಕ್ಷರನ್ನ ಒಟ್ಟಿಗೆ ಗೂಡ್ಸ್ ಒಟ್ಟಿಗೆ ಕೂಡಿಸ್ಕೊಂಡು ಸಭೆಯನ್ನು ಮಾಡಿದರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ತಾಯಿತ್ತು ಇದರಿಂದ ಇದು ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ದೊಡ್ಡವರಿದ್ದಾರೆ ಅದ್ರ ಬಗ್ಗೆ ಅವರು ತೀರ್ಮಾನ ತಗೊಳ್ತಾರೆ ಈಗ ಇದು ಹೇಳ್ತಕ್ಕಂಥದ್ದು ನಾನು ವೈಯಕ್ತಿಕವಾದಂಥ ಬೇಜಾರು ಮತ್ತೊಂದು ವಿಚಾರ ಅಂತೇಳಿ ಒಬ್ಬರು ಪ್ರಧಾನಿ ನಮ್ಮ ರಾಜ್ಯಕ್ಕೆ ಬರ್ತಾರೆ ಇಲ್ಲಿ ಮಾಜಿ ಪ್ರಧಾನಿಗಳು ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಮುಖವಾಗಿ ಎರಡೇ ಪಕ್ಷಗಳಲ್ಲಿ ಮೈತ್ರಿ ಆಗಿರೋದ್ರಿಂದ ಅವರನ್ನು ಕಡೆಗಣಿಸಿದ್ದಾರೆ ಇದು ಯಾವ ರೀತಿ ಸಂದೇಶ ಕೊಡುತ್ತೆ ಒಂದು ಸಾಮಾನ್ಯ ಕಾರ್ಯಕರ್ತರು ಅದು ಕೂಡ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅಂತೇಳಿ ಅದ್ರ ಬಗ್ಗೆ ಮೊನ್ನೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ಕರೆದು ಚರ್ಚೆ ಮಾಡಿ ಚರ್ಚೆ ಮಾಡಿದ ಮೇಲೆ ಏನು ಮನಸ್ಸಲ್ಲಿ ಕಾರ್ಯಕರ್ತರು ಮತ್ತು ಬಂದ ಸೇರಿದಂಥ ಮುಖಂಡರುಗಳು ಹಾಲಿ ಎಮ್ ಎಲ್ ಎಗಳು ಹಾಲ ಎಮ್ ಎಲ್ ಸಿಗಳು ಮಾಜಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಸಿಗಳು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಸ್ಕೊಂಡು ಸಭೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಬೇಸರವನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸಿದ್ದೇವೆ ಅವರು ಹೇಳಿದ್ದಾರೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಾವು ಬರ್ತೇವೆ ಬಂದ ಮೇಲೆ ನಾವು ಕೂತ್ ಮಾತಾಡ್ತೀವಿ ಅಂತ ಹೇಳಿದರು ಅದಕ್ಕೆ ಸರಿಯಾಗಿ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ ನಾಳೆ ಅಥವಾ ನಾಡಿದರಲ್ಲಿ ಒಂದು ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರಿ ಹೋಗುತ್ತೆ ಇದು ಸರಿ ಹೋಗದಂಥ ಪ್ರಾಬ್ಲಮ್ ಏನಲ್ಲ ಇನ್ನೂ ಶುರುವಾಗಿಲ್ಲ ಇದು ಯಾಕೆ ಶುರುವಾಗಿಲ್ಲ ಅಂದರೆ ಈ ಚುನಾವಣೆ ಕಾವು ಶುರುವಾಗಬೇಕಾದ್ರೆ ಯಾವ್ಯಾವ ರಾಜಕೀಯ ಪಕ್ಷಗಳಿದ್ದಾರೆ ಆ ಪಕ್ಷದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಆ ಅಭ್ಯರ್ಥಿಗಳು ಚುನಾವಣೆ ಪ್ರಚಾರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅವಾಗ ಗೊತ್ತಾಗುತ್ತೆ ಹೊಂದಾಣಿಕೆ ಏನು ಸಮನ್ವಯತೆ ಏನು ಯಾವ ರೀತಿಯಾಗಿ ನಾವು ಒಬ್ಬೊಬ್ರಿಗೊಬ್ಬರಿಗೆ ಕೂಡಿಸ್ಕೊಂಡು ನಾವು ಕೆಲಸ ಮಾಡ್ಬೇಕಂತಕ್ಕಂಥದ್ದು ಅವಾಗ ಗೊತ್ತಾಗ್ತದೆ ಇಷ್ಟರಲ್ಲೇ ನಾವು ಬೇಜಾರು ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಏನು ಬೇಜಾರಿದೋ ಅದು ಬೇಜಾರು ಹೊರಗಡೆ ಹಾಕ್ಬಿಟ್ಟಿದ್ದೀನಿ ನಾನು ಇನ್ನೊಂದು ಮತ್ತೊಂದು ವಿಚಾರ ಈ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ವೈಮನಸ್ಸು ಎದುರಾಗಿದೆ ಅಂತ ಅನಿಸ್ತಾ ಇದು ಅವರಿವರು ಹೇಳೋದಂತರ ಸ್ವತಃ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳನ್ನ ಕುಮಾರಣ್ಣನವರನ್ನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇವಲ ಎರಡು ಸೀಟಿಗೆ ನಾವು ಈ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಿತ್ತ ಅಂತೇಳಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಕೂಡ ದೊಡ್ಡ ಮಟ್ಟದಲ್ಲಿ ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ನಮ್ಮದೇ ಆದ ವೋಟ್ ಬ್ಯಾಂಕ್ ಇತ್ತು ಈ ಎರಡು ಸೀಟ್ಗೋಸ್ಕರ ನಾವು ಜೊತೆ ಮೈತ್ರಿ ಮಾಡ್ಕೋಬೇಕಿತ್ತ ಅನ್ನೋ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ಎರಡು ಮೂರು ಕ್ಷೇತ್ರ ಅಂದರೆ ಕೋಲಾರ ಕೇಳ್ತಾ ಇದ್ದಾರೆ ಕೋಲಾರ ಸಿಗೋ ಭರವಸೆ ಇದೆಯಾ ಅಂತ ಕೋಲಾರ ಸಿಗುತ್ತೆ ಕೋಲಾರ ನಮಗೆ ಸಿಕ್ಕಿ ಸಿಗುತ್ತೆ ಕೋಲಾರ ನಮಗೆ ಸಿಕ್ಕೇ ಸಿಗುತ್ತೆ ಈಗ ಮಂಡ್ಯದಲ್ಲಿ ಅಭ್ಯರ್ಥಿ ಇಷ್ಟು ದಿನದವರೆಗೆ ಒಂದು ಪುಟರಾಜ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಕುಮಾರಸ್ವಾಮಿಯವರೇ ಅಖಾಡದಲ್ಲಿ ಇರ್ತಾರೆ ಅವರೇ ಸ್ಪರ್ಧಿ ಆಗ್ತಾರೆ ಅಂತೇಳಿ ನಿನ್ನೆ ಸ್ವತಃ ಪುಟರಾಜ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಿಲ್ತ್ಕೊಳ್ತಾ ಇದ್ದಾರೆ ಆಸನದಲ್ಲಿ ಅವರು ಕೇಳ್ತಾ ಇದ್ದಾರೆ ಇದು ಯಾವ ಸಂದೇಶವನ್ನು ಕೊಡುತ್ತೆ ಅಂತೇಳಿ ಸಂದೇಶ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಈ ಸಮಾಜಕ್ಕೆ ಅಭ್ಯರ್ಥಿಗಳು ಬೇಕು ಒಳ್ಳೆಯ ಅಭ್ಯರ್ಥಿಗಳಾದಾಗ ಒಳ್ಳೆಯ ಸಂದೇಶ ಹೋಗಿ ಹೋಗುತ್ತೆ ಮಂಡ್ಯದ ವಿಚಾರ ನೀವು ಮಾತಾಡಿದಿರಿ ಆ ವಿಚಾರದಲ್ಲಿ ಇನ್ನೊಂದು ಎರಡು ಮೂರು ದಿವಸದೊಳಗಡೆ ನಮ್ಮ ರಾಜ್ಯದ ನಾಯಕರಾದಂಥ ಕುಮಾರನವ್ರವರು ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ದು ಅವ್ರ ಬಾಯಿಂದ ಅವರೇ ಹೇಳ್ತಾರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣದಲ್ಲಿದ್ದರು ಏಳು ಜನ ಜೆ ಡಿ ಎಸ್ ಕೂಡ ಒಂದು ಲಕ್ಷ ಮತಗಳ ಅಂತರದಲ್ಲಿ ಸೋವಾಯ್ತು ಈಗ ಕಾಂಗ್ರೆಸ್ ಪ್ರಾಬಲ್ಯ ಇರ್ತಕ್ಕಂಥ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ ಅಂತ ಕಾಂಗ್ರೆಸ್ ಪ್ರಬಲವಾಗಿದೆ ಅಥವಾ ಪ್ರಬಲವಾಗಿಲ್ಲ ಅಂತಕ್ಕಂಥ ಮಾತುಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅದನ್ನ ನಿರ್ಧಾರ ಮಾಡತಕ್ಕಂಥದ್ದು ಚುನಾವಣೆ ಚುನಾವಣೆಯಲ್ಲಿ ಮತದಾರ ವೋಟ್ ಆಗ್ತಾರಲ್ಲ ಅವರು ಅದನ್ನು ನಿರ್ಧಾರ ಮಾಡ್ತಾರೆ ಒಂದು ನಾವು ತಿಳ್ಕೋಬೇಕು ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ಸಿನ ಕಾಂಟ್ರಿಬ್ಯೂಷನ್ ಏನು ನೀರಾವರಿಗೆ ಮಂಡ್ಯ ಜಿಲ್ಲೆಗೆ ಅವರು ನೀಡಿದಂಥ ಕೊಡುಗೆ ಏನು ಮಹಾರಾಜರು ಕೊಟ್ಟಂಥ ಕೊಡುಗೆ ಏನು ಮಹಾರಾಜರು ಕನ್ನಂಬಾಡಿಯನ್ನು ಕಟ್ಟಬೇಕಾದ್ರೆ ಅವ್ರ ಮನೇಲಿರತಕ್ಕಂಥ ಬಂಗಾರವನ್ನು ಬಾಂಬೆಗೆ ತೊ ಮುಂಬೈ ತೊಗೊಂಡೋಗಿ ಮಾರಿ ಬಂದು ಕನ್ನಂಬಾಡಿ ಕಟ್ತಾರೆ ಕಾಂಗ್ರೆಸ್ನವರು ಆರು ಚೀಳ ಲಕ್ಷ ಕೋಟಿ ಇವತ್ತು ಸಾಲ ಈ ಹುಟ್ಟತಕ್ಕಂಥ ಮಗುವಿನ ತಲೆಗಳ ಮೇಲೆ ಸಾಲದ ವರೆಯನ್ನ ಹಾಕಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೇ ಇಲ್ಲ ಬಿಡಿ ಅವರು ಏನು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಏನು ಅವತ್ತಿನ ಊಟ ಕೊಡ್ತೀರಪ್ಪ ಅಂದ್ರೆ ನಿಮ್ಗೆ ಊಟ ಕೊಟ್ಟರೆ ಸಾಕ ನಾಳೆ ಅವನಿಗೆ ಬಟ್ಟೆ ಬೇಡವಾ ಮನೆ ಬೇಡವಾ ಹೇಳ್ತಾರಲ್ಲ ಕಾನ ಕಪಡ ಅಂಡ್ ಮಖನ್ ಓ ಕಹಾದಿಯೇ ಅದನ್ನು ಕೊಡಬೇಕಲ್ಲ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯವರು ಈಗ ಟಿಕೆಟ್ ಅನೌನ್ಸ್ ಆಗಿದೆ ಒಂದಷ್ಟು ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ವರಿಷ್ಠರಾದಂಥ ಮುಖಂಡರಾದಂತಹ ಜಿ ಟಿ ದೇವೇಗೌಡರನ್ನು ಕೂಡ ಭೇಟಿ ಮಾಡಿದ್ದಾರೆ ಸಾರಾಮೇಶ್ವರನು ಕೂಡ ಭೇಟಿದ್ದಾರೆ ಭೇಟಿ ಮಾಡಿದ್ದಾರೆ ನಿಮ್ಮನ್ನೇನಾದರೂ ಭೇಟಿ ಮಾಡಿದ್ದಾರೆ ನಾನು ಮೀಟ್ ನಾನು ಮೀಟ್ ಮಾಡಿದಾರಲ್ಲ ನಾವು ಹೆಂಗೆ ಅಂತಂದರೆ ಈಗ ಸಾರಾ ಮಹೇಶಣ್ಣ ನೋಡೋಕೆ ಬಂದಾಗ ನನಗೂ ಕರೆದ್ರು ನಾನು ಓದೆ ನಮ್ಮನ್ನು ಫ್ರೆಂಟಲ್ಲಿ ನಿಲ್ಲಿಸ್ಕೊಂಡು ನಾನು ಬಲಗಡೆ ಮಹೇಶಣ್ಣ ಕೊಡ್ತೀವಿ ಕೊಡ್ತೀವಿ ಇದು ಮಾಡಿದ್ದಾರೆ ಎರಡುಗಡೆ ನಾನು ಇದ್ದೇವೆ ಮುಂದಗಡೆ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ ಮುಂದಗಡೆ ಪಕ್ಷದ ಅಧ್ಯಕ್ಷಗಳಿದ್ದಾರೆ ನಮ್ಮ ಪಕ್ಷದ ಕಾರ್ಪೊರೇಟರ್ಗಳಿದ್ದಾರೆ ಎಲ್ಲ ಒಂದು ಆಮೇಲೆ ಬೋರ್ಡ್ ನಿಗಮ ಮಂಡಳಿ ಚೇರ್ಮನ್ ನಮ್ಮೂರಿದ್ರಲ್ಲೇ ಸರಿನಾ ಸೊ ನಾವೆಲ್ಲ ಇದ್ದೀವಿ ಅಲ್ಲಿ ಒಂದು ತಿಳ್ಕೊಬೇಕಿವ್ರೆ ಮಹಾರಾಜರ ಕೊಡುಗೆ ಮೈಸೂರಿಗೆ ಅಪಾರ ಇದೆ ಮೈಸೂರಿಗೆ ಎಜುಕೇಷನ್ ವಿಚಾರದಲ್ಲಿ ಅವರು ಕೊಟ್ಟಂಥ ಕೊಡುಗೆಯನ್ನು ಇಡೀ ಭಾರತ ದೇಶದಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ ಇವತ್ತು ಎಷ್ಟು ಬಿಲ್ಡಿಂಗ್ಗಳು ಇವತ್ತು ಕೋಆಪ್ರೇಟಿವ್ ಬಿಲ್ಡಿಂಗ್ ಅವರೇ ಕಟ್ಕೊಟ್ರು ಅಂತೇಳಿ ನನ್ನೊಬ್ಬರು ಜಿ ಟಿ ದೇವೇಗೌಡರು ಮಾತಾಡಿ ಕೇಳ್ಕೊಂಡೆ ನಾನು ಇವತ್ತು ಮಹಾರಾಣಿ ಇರ್ಬೋದು ಮಹಾರಾಜಸ್ ಇರ್ಬೋದು ಹಾಸ್ಟೆಲ್ಗಳಿರ್ಬೋದು ಯೂನಿವರ್ಸಿಟಿ ಇರ್ಬೋದು ಮೈಸೂರು ಯೂನಿವರ್ಸಿಟಿ ಯಾರು ಕೊಟ್ಟಿಗೆ ಕೊಟ್ಟ ಜಾಗ ಅದು ಅವತ್ತಿನ ಕಾಲದಲ್ಲಿ ಅವ್ರು ಕ್ಯಾಟಗರಿ ಕೊಟ್ಟಿರಲ್ಲ ಸ್ವಾಮಿ ರಿಸರ್ವೇಷನ್ನ ಅವತ್ತಿನ ಕಾಲದಲ್ಲಿ ಕೊಟ್ಟಿರಲಿ ಹೆಣ್ಮಕ್ಳಿಗೆ ಏನು ಮಾಡಬೇಕು ಯಾವ ಸವಲತ್ತುಗಳನ್ನ ಕೊಡಬೇಕು ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆ ಉದ್ಧಾರ ಆಗಿರಬೇಕು ಮಹಿಳೆ ಸಬೀಕರಣ ಆಗಬೇಕಂತಕ್ಕಂಥ ಅವತ್ತೇ ಚಿಂತನೆ ಮಾಡಿದ್ರಲ್ಲ ಕೊಟ್ಟಿರೋ ಮಹಾರಾಜರು ಅಣ್ಣ ತೀರಿಸಬಾರ್ದಾ ಇವಾಗ ಒಂದು ಕನ್ನಂಬಡ್ಡಿ ಕಟ್ಟಿ ಕೊಟ್ಟಿದ್ದಾರೆ ಇವತ್ತು ನೀರು ಕುಡಿತಾ ಇದ್ದೀವಿ ಬೆಂಗಳೂರು ನೀರು ಕುಡಿತಾ ಇದೆ ಮಂಡ್ಯ ಅವತ್ತು ಹಸಿರಾಗಿದೆ ಜನಗಳ ಜೀವಗ ಜನಗಳ ಜೀವನ ಹಸನವಾಗಿದೆ ನಿಜತನೇ ಮೈಸೂರಿನಲ್ಲಿ ಸಾಕಷ್ಟು ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ ಇನ್ನೂ ಅವ್ರು ಕಟ್ಟು ಕೊಟ್ಟಂಥ ಬಿಲ್ಡಿಂಗ್ಗಳಿಂದ ಏನು ಹಾಕೈತಿ ಅಲ್ಲ ಅಷ್ಟು ಚೆನ್ನಾಗಿರೋ ಬಿಲ್ಡಿಂಗ್ಗಳು ಈಗ ಅವ್ನ ಮನೆ ಯಾರು ಹೇಳ್ತಿದ್ರು ಈ ರಾಮಸ್ವಾಮಿ ಸರ್ಕಲಿಂದ ಆ ಭೋಗಾದಿ ಗಂಟಲು ಕೂಡ ಕೊಟ್ಟಂಥದ್ದು ಕೊಡುಗೆ ಅಂತೇಳಿ ಮಹಾರಾಜರು ಯೂನಿವರ್ಸಿಟಿ ಕೊಟ್ಟರು ಜಾಗ ಅಂತ ಹೇಳ್ತಿದ್ರು ನಿಜ ತಾನೇ ಯಾರು ಕೊಡ್ತಾರ್ರೀ ಅದನ್ನು ಕೊಟ್ಟಿರುವ ಋಣ ತೀರಿಸ್ಬಾರ್ದು ಹ್ಯಾವ್ ಮಸ್ಟ್ ಥ್ಯಾಂಕ್ಫುಲ್ ಟು ದಿ ನರೇಂದ್ರ ಮೋದಿಜಿ ಬಿಕಾಸ್ ಅವ್ರಿಗೆ ಒಂದು ಏನು ಗ್ರ್ಯಾಟಿಟ್ಯೂಡ್ ಮಹಾರಾಜರಿಗೆ ಕೊಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರಲ್ರಿ ಜನ ಕಾಯ್ತಾವ್ರಿ ಇವತ್ತು ಇವತ್ತು ಎಸ್ ಟಿ ಸಮಾಜಕ್ಕೆ ಮಹಾರಾಜರು ಏನು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಶೋಕ್ಪುರಂ ಎಲೆ ತೋಟ ಎಲ್ಲ ಮಹಾರಾಜರು ಕೊಟ್ಟು ಕೊಡುಗೆ ಅಲ್ವಲ್ಲ ಅಲ್ವಾ ಸೊ ಕೊಟ್ಟಿದ್ದಾರೆ ಸ್ವಾಮಿ ಒಂದು ತರ್ಟಿ ಫಾರ್ಟಿ ಕೊಡ ಕೇಳಿ ನೋಡೋಣ ನೂರಾರು ಎಕರೆ ಬೇಡ್ರಿ ಒಂದು ತರ್ಟಿ ಫಾರ್ಟಿ ಸೈಟ್ ಅಂಥದ್ರಲ್ಲಿ ಕೊಟ್ಟಿದ್ದಾರೆ ಅದರಿಂದಾಗಿ ಋಣ ಈ ನಾಡಿನ ಜನತೆ ಮೇಲಿದೆ ಆ ಋಣ ತೀರ್ಸ್ಲಿಕ್ಕೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಸಮನ್ವಯದಿಂದ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ಅವ್ರು ಗೆದ್ದೇ ಗೆಲ್ತಾರೆ ಅವ್ರು ಗೆಲ್ಲಿಸ್ತೀವಿ ಇನ್ನೊಂದು ಮುಖ್ಯವಾಗಿ ವಿಚಾರ ಈಗ ಯದುವೀರ ಒಡೆಯರವರು ಮೈತ್ರಿ ಅಭ್ಯರ್ಥಿಯಾಗಿ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿದಿದ್ದಾರೆ ನಿಮ್ಮ ಎಲ್ಲ ಲೀಡರ್ಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿಯವರಾಗಿರ್ಬೋದು ಜೆಡಿಎಸ್ ಅವರಾಗಿರ್ಬೋದು ಎಲ್ಲರೂ ಕೂಡ ಭೇಟಿ ಇದ್ದಾರೆ ಒಂದಷ್ಟು ಕ್ಷೇತ್ರಗಳಿಗೆ ಹೋಗಿ ಪ್ರವಾಸ ಕೂಡ ಮಾಡ್ತಾ ಇದ್ದಾರೆ ಈಗ ಅವ್ರ ಜೊತೆ ಯಾವೊಬ್ಬ ಜೆಡಿಎಸ್ ಲೀಡರ್ ಕೂಡ ಕಾಣಿಸ್ಕೊಳ್ತಾಲ್ವಲ್ಲ ಏನಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತನ ಅಥವಾ ಇನ್ನೂ ಚುನಾವಣಾ ಅಖಾಡ ರಂಗೇರಿಲ್ಲ ಅಂತ ಅವರು ಎಲ್ಲರೂ ಬಂದು ಜೆ ಡಿ ಎಸ್ಸಿನ ಎಲ್ಲರೂ ಮೀಟ್ ಮಾಡಿದ ಒಂದು ಸೂಚನೆ ನಾವು ಎರಡು ಪಕ್ಷದ ಒಮ್ಮತದ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಇನ್ನೂ ನಾನು ತಮಗೆ ಮೊದಲೇ ಹೇಳಿದಾಗೆ ಒಂದು ಸಮನ್ವಯ ಸಮಿತಿಯಾಗಿ ನಮ್ಮ ರಾಜ್ಯದ ನಾಯಕರು ಸಮಿತಿಯಲ್ಲಿದ್ದು ಹೊರಗಡೆ ಬಂದು ಅವ್ರು ಘೋಷಣೆ ಮಾಡಿದ ತಕ್ಷಣವೇ ಜೊತೆಗೆ ಬಿ ಜೆ ಕೂಡ ಅವರ ಕಾರ್ಯಕರ್ತರುಗಳಿಗೆ ಅವರ ಸಮ ಕಾರ್ಯದ ಸಮನ್ವಯ ಸಮಿತಿ ಹೊರಗಡೆ ಬಂದು ಎಲ್ಲ ಒಂದು ಘೋಷಣೆ ಆಗ್ತೇವೆ ಇದು ನೀವೇನು ಕೇಳ್ತಾ ಇದ್ದೀರಿ ದಿಸ್ ಇಚೂರ್ ಭಾಳ ಅಡ್ವಾನ್ಸ್ ಆಗಿ ಕೇಳ್ತಾ ಇದ್ದೀರಿ ತಾವು ಇಲ್ಲ ನೀ ನೋಡಿ ಒಂದು ನಿಮಿಷ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಬೆಳಿಗ್ಗೆ ನಾನು ಚಾನೆಲ್ ಟಿ ವಿನಲ್ಲಿ ನೋಡಿದೆ ಅಲ್ವಾ ಬೆಳಿಗ್ಗೆ ನೋಡಿದೆ ಆಮೇಲೆ ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ನಾಳೆ ಬೆಳಗ್ಗೆ ನೋಡಿ ನಿನ್ನೆ ಗಂಟ ಸದಾನಂದ ಗೌಡರು ಅಂದರು ನಮ್ಮ ವಾಸಣ್ಣರು ಮಗ ಅಂದರು ಅಲ್ವ ಅವರಲ್ಲಿ ಗೊಂದಲ ಇದೆಯಲ್ಲ ಅದೆಲ್ಲ ಸರಿಪಡಿಸ್ಕೊಳ್ಳಿ ಅವರು ಯಾವಾಗ ಒಂದು ಕಾಂಗ್ರೆಸ್ನಿಂದ ಒಬ್ಬ ಇದಾಗಿ ಏನಾಗಿ ಜ್ಞಾನ ಇದೇ ವ್ಯಕ್ತಿ ಅಂತಕ್ಕಂಥದ್ದು ಯಾವ್ದು ಆಗ್ತದೆ ಅವತ್ತಿಂದ ರಾಜಕೀಯ ಸ್ಟಾರ್ಟ್ ಆಗ್ತದೆ ಅವತ್ತಿಂದ ಒಂದು ಭರಾಟೆ ರಾಜಕೀಯದ ಭರಾಟೆ ಸ್ಟಾರ್ಟ್ ಆಗ್ತದೆ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತದೆ ಆಮೇಲೆ ನಾವೆಲ್ಲ ನಿಂತ್ಕೊಂಡು ಮಾಡ್ತೇವೆ ಆಮೇಲೆ ನಮ್ಮ ರಾಜ್ಯದ ನಾಯಕರು ಒಂದು ಎರಡು ದಿನ ಸೂಚನೆಗಳು ಕೊಡ್ತಾರೆ ಸೂಚನೆ ಕೊಟ್ಟಿದ್ದಾರೆ ಅವ್ರಿನ್ಗೆ ಕೊಡದೆ ಗೊತ್ತಿಲ್ಲ ಆದರೆ ಒಂದು ಇದಾಗಬೇಕಾಗಿತ್ತಲ್ಲ ನಾನು ನೀವು ಮೊದಲು ಹೇಳ್ದಂಗೆ ನರೇಂದ್ರ ಮೋದಿಜಿಯವರು ಬಂದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ನಮ್ಮ ರಾಜ್ಯ ಅಧ್ಯಕ್ಷರನ್ನ ಅವರು ಜೋಡಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಸ್ವಲ್ಪ ಇನ್ನೂ ಜಾಸ್ತಿ ಇದಾಗ್ತಿತ್ತು ಫಾಸ್ಟ್ ಆಗ್ತಾ ಇತ್ತು ಬಿ ಜೆ ಪಿ ನಾಯಕರ ಮೇಲೆ ಯಾರ ಮೇಲೂ ಅಸಮಾಧಾನ ಇಲ್ಲ ಬಟ್ ನನಗೆ ಬೇಜಾರಿತ್ತು ಅದು ನಾನು ಹೊರಗಡೆ ಹಾಕ್ಬಿಟ್ಟಿದ್ದೀನಿ ಅಂದರೆ ಇಷ್ಟು ವರ್ಷ ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜಾತಿ ಆಧಾರದಲ್ಲಿ ರಾಜಕಾರಣ ನಡೀತಾ ಇತ್ತು ಮತವನ್ನು ಚಲಾಯಿಸ್ತಾ ಇದ್ರು ಒಂದಷ್ಟು ಮಾತುಗಳು ಕೂಡ ಇತ್ತು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆ ಜಾತಿ ಆಧಾರದ ರಾಜಕಾರಣಕ್ಕೆ ಬೆಲೆ ಸಿಗಲ್ಲ ಅಂತ ಅನಿಸುತ್ತಾ ನಿಮಗೆ ಇವತ್ತು ರಾಜಕೀಯ ಅಂದ್ರೆ ಇವತ್ತು ಜಾತಿ ಆಧಾರಿತವಾಗಿ ಎಲೆಕ್ಷನ್ ನಡೀತವೆ ನಾನು ಅದನ್ನೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಕೆಲವನ್ನ ಗೊತ್ತಾಯ್ತಲ್ಲ ಒಪ್ಕೊಳ್ತೀನಿ ಇವತ್ತು ಏನೇ ಹೇಳ್ಬೇಕು ಅಂತ ಜಾತಿ ರಾಜಕೀಯ ಇವತ್ತು ಎಲ್ಲ ಕಡೆ ಇದೆ ಯಾರು ಇಲ್ಲ ಅಂತಂದರೆ ನನಗೆ ಅವ್ರು ಬೇಕಾದ್ರೆ ಮುಂದೆ ಕೂರಿಸಿ ಮಾತಾಡ್ತೀನಿ ನಾನು ಬಟ್ ಆದರೆ ಮೈಸೂರು ಭಾಗದಲ್ಲಿ ಯಾವೊಬ್ಬರು ವ್ಯಕ್ತಿ ಇದ್ದಾರೆ ಕಣದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಯಾರಿದ್ದಾರೆ ಅವರೇ ರಾಜಲ್ರಿ ಅವ್ರು ಕೊಟ್ಟಂಥ ಕೊಡುಗೆ ಭಾಳ ಇಂಪಾರ್ಟೆಂಟ್ ಈ ಸರ್ ಈ ಭಾಗದಲ್ಲಿ ಇವತ್ತು ಜಾತಿ ವರ್ಕೌಟ್ ಆಗೋಲ್ಲ ವ್ಯಕ್ತಿ ವರ್ಕೌಟ್ ಆಗ್ತದೆ ಅದಾದಮೇಲೆ ರಾಷ್ಟ್ರೀಯ ಅವರ ಒಬ್ಬರು ಇದ್ದಾರಲ್ಲ ಯಾರು ನಮ್ಮ ನರೇಂದ್ರ ಮೋದಿಜಿರೋರು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂತಕ್ಕಂಥದ್ದು ನಮ್ಮ ಪಕ್ಷದಿಂದ ಈ ಮಾತೃದಯ ಇರತಕ್ಕಂಥ ಕುಮಾರಣ್ಣವ್ರ ಪಕ್ಷ ನಮ್ಮ ಕುಮಾರಣ್ಣವರು ಮಾತೃದಯ ಇರತಕ್ಕಂಥವ್ರು ಅವರು ಸೂಚನೆ ಮತ್ತು ನಮ್ಮ ಪಕ್ಷನೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊಡೆದಾಕಬೇಕು ಈ ರಾಜ್ಯವನ್ನು ಉಳಿಸ್ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾರತ ದೇಶವನ್ನು ರಕ್ಷಣೆ ಮಾಡಬೇಕಂತ ಉದ್ದೇಶದಿಂದ ನಾವು ಬಿ ಜೆ ಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದನ್ನು ಚುನಾವಣೆ ನಡೀಲಿ ಒಂದು ನಾಲ್ಕೈದು ದಿನ ಮುಂಚೆ ನಾನು ನಿಮಗೆ ಹೇಳ್ತೇನೆ ಈಗಲೇ ಹೇಳ್ಬಾರ್ದು ಎಸ್ ಇದಿಷ್ಟು ಏನು ಮಂಜೇಗೌಡ್ರ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಬಾರಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಆಗಿದೆ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿಯವರು ಆಯ್ಕೆ ಆಗಬೇಕು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಯದುವೀರುವ ಅವರು ಆಯ್ಕೆ ಆಗೋದು ನಿಶ್ಚಿತ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಅರ್ ಜೊತೆ ಉಮೇಶ್ ಕೋಟೆ ಸುದ್ದಿನಾಡು ಮೈಸೂರು